ಶಿರಹಟ್ಟಿ ವಿಧಾನಸಭೆ ಮೀಸಲು ಮತಕ್ಷೇತ್ರಕ್ಕೆ ಸ್ಥಳೀಯರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ತೀವ್ರ ಪ್ರತಿಭಟನೆ ನಡೆಯಿತು. ಈ ವೇಳೆ ಪುರಸಭೆ ಸದಸ್ಯೆ ಮಾಜಿ ಅಧ್ಯಕ್ಷ ಜಯಕ್ಕಪಳ್ಳಿ, ಸೋಮಣ್ಣ ಬೆಟಿಗೇರಿ, ನೀಲಪ್ಪ ಸರಸೂರಿ, ಕೋಟೆಪ್ಪ ವರ್ದಿ, ಶಿವಣ್ಣ ಕಬ್ಬೆ, ಭಾಗ್ಯಶ್ರೀ ಬಾಬಣ್ಣ ಮಾತನಾಡಿ, ಶಿರಹಟ್ಟಿ ಮತಕ್ಷೇತ್ರಕ್ಕೆ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷಕ್ಕೆ 14 ಜನವರಿ ಆಕಾಂಕ್ಷಿಗಳು ಕೆಪಿಸಿಸಿ ಕಚೇರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಶಿರಹಟ್ಟಿ ಕ್ಷೇತ್ರಕ್ಕೆ ರಾಯಚೂರಿನವರೊಬ್ಬರನ್ನು ಅಭ್ಯರ್ಥಿಯನ್ನಾಗಿಸಿದ್ದಾರೆಂದು ಕೇಳಿ ಬರುತ್ತಿದೆ. ಇದನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಕ್ಷೇತ್ರದವರೆಯಾದ 14 ಜನವರಿ ಆಕಾಂಕ್ಷಿಗಳಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ನೀಡಿ ಅಭ್ಯರ್ಥಿಯನ್ನಾಗಿಸಿದ್ದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಗೆಲ್ಲಿಸುತ್ತೇವೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಹಗಲಿರುಳು ಶ್ರಮಿಸುತ್ತೇವೆ. ಒಂದು ವೇಳೆ ಪಕ್ಷದ ವರಿಷ್ಠರು ಗುರುತು ಪರಿಚಯವಿಲ್ಲದ ಯಾರೋ ವ್ಯಕ್ತಿಗೆ ಟಿಕೆಟ್ ನೀಡಿದರೆ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲುತ್ತದೆ. ಮುಂದೊಂದು ದಿನ ಕಾರ್ಯಕರ್ತರನ್ನು ಬ್ಯಾಟರಿ ಹಾಕಿಕೊಂಡು ಹುಡುಕಬೇಕಾಗುತ್ತದೆ. ಕಾರ್ಯಕರ್ತರ ಹೆಣದ ಮೇಲೆ ಚುನಾವಣೆ ಮಾಡಲು ಹೊರಟಿರುವ ಪಕ್ಷದ ನಡೆಯನ್ನು ಬಲವಾಗಿ ಖಂಡಿಸುತ್ತಿದ್ದೇವೆ. ಕ್ಷೇತ್ರಕ್ಕೆ ಗುರುತು ಪರಿಚಯವಿಲ್ಲದ ಕಾರ್ಯಕರ್ತರ ಮುಖ ನೋಡದ ಅಂಬಣ್ಣ ಎಂಬ ವ್ಯಕ್ತಿ ಈ ಕ್ಷೇತ್ರವನ್ನು ಬಿಟ್ಟು ಹೊರಡಬೇಕು. ಕ್ಷೇತ್ರದ ಕಾರ್ಯಕರ್ತರ ತಾಳ್ಮೆಯನ್ನು ತಾವು ಪರೀಕ್ಷಿಸಬಾರದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾದೇವಪ್ಪ ಅಣ್ಣಿಗೇರಿ, ಅಣ್ಣಪ್ಪ ರಾಮಗೇರಿ, ಅಫ್ಜಲ್ ರಿತ್ತಿ, ಸತೀಶ್ ಗೌಡ ಪಾಟೀಲ್, ರಜಾತ್ ಗಾಡ್ಗೋಳಿ, ಯಲ್ಲಪ್ಪ ಸೂರಣಗಿ, ಹೆಗ್ಗಪ್ಪ ಹರಿಜನ, ಶರಣಪ್ಪ ಇಚ್ಚಂಗಿ, ಮುದುಕಣ್ಣ ಗದ್ದಿ, ಮಂಜಣ್ಣ ಸರಸೂರಿ, ಯಲ್ಲಪ್ಪ ಹಂಜಗಿ, ಹನುಮಂತ ಸರಸೂರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ 100 ಕಾರ್ಯಕರ್ತರು ಇದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ. ಇವತ್ತು ಬೇರೆ ಎಲ್ಲೋ ರಾಯಚೂರಿಂದ ಬಂದಂತವ್ರಿಗೆ ಮತ್ತೊಬ್ಬರಿಗೆ ಇವತ್ತು ಟಿಕೆಟ್ ಕೊಡುವಂತ ಒಂದು ಹುನ್ನಾರ ನಡೆದಿದೆ. ಈ ಹುನ್ನಾರಕ್ಕೆ ನಾವೆಂದೂ ಕೂಡ ಬೆಲೆ ಕೊಡೋದಿಲ್ಲ. ಇವತ್ತು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಇದನ್ನು ನಾವು ಪ್ರತಿಭಟನೆ ಮಾಡ್ತೇವೆ. ನೀವೇನಾದರೂ ಬೇರೆದ್ರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಕಾಂಗ್ರೆಸ್ ಸೋಲು ಖಚಿತ. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು. ಸ್ಥಳೀಯರು ಮಾತ್ರ ಇಲ್ಲಿ ಕೊಟ್ಟರೆ ಆಡಿಸಿ ಬರ್ತಾರೆ, ಇಲ್ಲಾಂದ್ರೆ ಆಡಿಸಿ ಬರೋಂಗಿಲ್ಲ. ಇಲ್ಲಿ ಇವತ್ತು ಅನೇಕ MLAಗಳು ಮಾಡಿದ್ದಾರೆ. ಈ ಪಕ್ಷದಲ್ಲಿ ಅನೇಕ MPಗಳನ್ನು ಮಾಡಿದ್ದೇವೆ, MLC ಮಾಡಿದ್ದೇವೆ. ನಿಮಗೇನಾದರೂ ಕಿಂತಿತ್ತು ಇವತ್ತು ನಾ ಸಲೀಂ ಅಮ್ಮರ ಆದಿಯಾಗಿ ಹೇಳ್ತೇನೆ. ಸಲೀಂ ಅಮ್ಮದವರು, HK ಪಾಟೀಲ್ರು, ಇವತ್ತು ನಮ್ಮ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರುಗಳಿಗೆ ನಾ ಹೇಳ್ಕೊತೇನೆ. ಏನಂತಂದ್ರೆ ನೀವೇನಾದರೂ ಬೇರೆದವ್ರಿಗೆ ಟಿಕೆಟ್ ತಂದಿದ್ದ ಕರೆ ಆದ್ರೆ ಇಲ್ಲಿ ಪಕ್ಷ ಸೋಲ್ತೈತಿ. ಪಕ್ಷ ಸೋಲ್ಬಾರ್ದು. ನಿಷ್ಠಾವಂತ ಕಾರ್ಯಕರ್ತರ ಹೆಣದ ಮೇಲೆ ನೀವು ಆಟ ಆಡಕತ್ತೀರಿ. ನಿಮ್ಮ ಆಟವನ್ನು ನಾ ಮುಂದುವರಿಸ್ಲಿಕ್ಕೆ ಬಿಡೋದಿಲ್ಲ.